ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನವೂ ಸಾವು ತಪ್ಪದು ಮನುಜ ಸಾವು ತಪ್ಪದು ಹುಟ್ಟುತೇನು ತರಲು ಇಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಸುಟ್ಟ ಸುಣ್ಣ ಅರಳಿದಂತೆ ಆಯಿತಿ ದೇಹ ಅಂಥೇಳಿ ಭಾಳ ಸುಂದರವಾಗಿ ಅಥನಿಯ ಶಿವಯೋಗಿಗಳು ಹೇಳ್ತಾರೆ ಏನಂದ್ರೆ ಹುಟ್ಟುವಾಗೇನು ತರಲಿಲ್ಲ ಹೋಗುವಾಗೇನು ಅಯ್ಲಿಲ್ಪ ನಮ್ಮ ಜೀವನ ಹೆಂಗಾಗೈತಿಪ ಅಂತಂದ್ರೆ ಒಂದು ಸೂತ್ರದ ಬೊಂಬೆ ಹೇಗಾಗೈತಿ ಆ ಸೂತ್ರದ ಒಂದು ತುದಿಯನ್ನು ಒಂದು ಗಾಡಿಗೆ ಅಂಟಿಸಿದಾರ ಒಂದು ಕಂಬಕ್ಕೆ ಇನ್ನೊಂದು ತುದಿಯನ್ನು ಆ ಗೊಂಬೆಯನ್ನು ಆಡಿಸುವವನ ಬೆರಳಿಗೆ ಅಂಟಿಸಿಕೊಂಡನು ತನ್ನ ಬೆರಳನ್ನು ಹೆಂಗೆ ಅಳಗೇ ಹಂಗೆ ಆ ನಡಕ್ಕಿದ್ದಂತಹ ಗೊಂಬೆ ಕುಣಿಯಾಕತ್ತೈತಿ ಖಂಬಕ್ಕೆ ಅಂಟಿಸಿದಂತಹ ಆ ಸೂತ್ರನೂ ಕಣ್ಣಿಗೆ ಕಾಣಿಸುವ ಅವನ ಕೈ ಒಳಗ ಅಂಟಿಸಿಕೊಂಡಂತಹ ಸೂತ್ರನೂ ಕಣ್ಣಿಗೆ ಕಾಣಿಸುವಾಲ್ತು ನಡಕ್ಕೆ ಆಡುವಂಥ ಗೊಂಬೆ ಮಾತ್ರ ಕಾಣಕತ್ತೈತಿ ಯಾವ ಕ್ಷಣದೊಳಗೆ ಆ ಕಂಬಕ್ಕೆ ಅಂಟಿಸಿದಂತಹ ಆಡಿಸುವವನ ಬೆರಳಿಗೆ ಅಂಟಿಸಿದಂತಹ ಸೂತ್ರ ಹರಿತೈತಿ ಗೊತ್ತಿಲ್ಲ ಅದಕ್ಕೆ ಜೀವನ ಅನ್ನೋದು ಹೆಂಗೈತಿಪ್ಪ ಅಂದ್ರೆ ಈ ಗೊಂಬಿ ಆಟಿದ್ದಂಗೈತಿ ಭಾಳ ಜಿಗಿತೈತಿ ಗೊಂಬೆ ಎಲ್ಲ ಕಡೆ ಜಿಗದಾಡ್ತೈತಿ ಎಷ್ಟು ಚಂದ ಜಿಗಿ ಎಷ್ಟು ಎತ್ತರ ಜಿಗಿತೈತಿಪ್ಪ ಎಷ್ಟು ಚಂದ ಕುಣಿ ಹಾಕೈತಿಪ ಅನ್ಕೊಂತ ಅನ್ಕೊತನ ನೋಡಿ ನೋಡ್ತನ ಎಲ್ಲರೇ ಒಂದು ಸೂತ್ರ ಕಟ್ಟಾತದರ ಹರಿದ ಕೆಳಗೆ ಹೆಂಗೆ ಬೀಳ್ತೈತಿವ ಹಂಗೆ ಎಂಥ ದೊಡ್ಡ ಅಧಿಕಾರಿ ಆಗಿದ್ದಾನಪ್ಪ ಎಷ್ಟು ದೊಡ್ಡ ಶ್ರೀಮಂತ ಆಗಿದ್ದಾನಪ್ಪ ಎಷ್ಟು ಸಂಪತ್ತು ಗಳಿಸಿದಾನಪ್ಪ ಎಷ್ಟು ಆರೋಗ್ಯವಂತನಿದ್ದಾನಪ್ಪ ಎಷ್ಟು ಸುಂದರವಾದಂತಹ ಶರೀರ ಒಂದು ಐತಿಪ ಅಂದ್ರೂ ಸಹಿತ ಯಾವ ಕ್ಷಣದೊಳಗೆ ಈ ಪ್ರಾಣ ಪಕ್ಷಿ ಹಾರದೈತೆ ಗೊತ್ತಿಲ್ಲ ಎಚ್ಚರದಿಂದ ಇರ್ಬೇಕ್ರಿ ಹುಟ್ಟಿ ಬಂದಿದ್ದೇವ ಪಂದ ಮೇಲೆ ಒಂದು ದಿವಸ ಸಾಯ್ತೀವಿ ಅನ್ನೋದು ತಿಳಿಯಾಗಿಟ್ಕೋಬೇಕ್ರಿ ಅದೇನು ಹೇಳಿ ಕೇಳಿ ಬರೋದಿಲ್ಲ ಅಟ್ಟ ಅಡಿಗೆ ಉನಲು ಬರನು ಬಿಡನು ಕೊಟ್ಟ ಸಾಲ ಕೇಳಬಿಡನು ಪೆಟ್ಟಿಗೆ ಒಳಗಿಟ್ಟ ಚಿನ್ನವ ತೊಟ್ಟೆನೆಂದರೆ ಬಿಡನು ಯಮನು ಅಂತ ಹೇಳಿದರು ಬೇಡವೆ ರಿಂಗಿ ಕರೆದು ಬೇಳೆ ಬೆಲ್ಲವನ್ನು ತಂದು ನಾಳೆ ಮಗನ ಮದುವೆ ತಾಳು ಎಂದರೆ ಬಿಡನು ಯಮನು ಅಂತ ಹೇಳಿದರು ಧರ್ಮವೆಂಬ ಅರ್ಥವನ್ನೂ ಗಳಿಸಿಕೊಳ್ಳಿರು ಪೇರ್ಮೆಯಿಂದ ದೇಹವನ್ನು ಮೆಚ್ಚಬೇಡಿ ಕೇಳಿರು ಅಂತ ಪುರಂದರದಾಸ್ರೆ ಹೇಳಿದರು ಗಳಿಸ್ಬೇಕಿತ್ತಂದ್ರೆ ಧರ್ಮ ಅನ್ನುವ ಸಂಪತ್ತನ್ನು ಗಳಿಸ್ರಿ ಈ ಶರೀರವನ್ನು ಮೆಚ್ಚಿ ಬದುಕಬೇಡ್ರಿ ಯಾವ ಕ್ಷಣಕ್ಕೆ ನಿಮ್ಮನ್ನು ಕೈ ಕೊಡ್ತೈತೆ ಗೊತ್ತಿಲ್ಲ ಶರೀರವನ್ನು ಮೆಚ್ಚಬೇಡ ಅಂತಂದ್ರೆ ಶರೀರವನ್ನು ಅಲ್ಲುಗಳಿಬೇಡನು ಅಂತ ಹೇಳಿಲ್ಲ ಶರೀರವನ್ನು ನಿರ್ಲಕ್ಷ್ಯ ಮಾಡಂತನೂ ಹೇಳಿಲ್ಲ ಆದರೆ ನಂಬಿಕೆಯನ್ನು ಮಾತ್ರ ಇಡಬೇಡ ಇದರ ಸಹಾಯವನ್ನು ಪಡ್ಕೊಂಡನ ನಿಧರ್ಮವನ್ನು ಗಳಿಸು ಉದಯಾಸ್ತಮಾನಗಳೆಂಬ ಎರಡು ಕೊಳಗದಿಂದ ಆಯುಷ್ಯವೆಂಬ ರಾಶಿಯು ಅಳಿದು ಮುಗಿಯದ ಮುನ್ನ ಅಂತ ಅಕ್ಕ ಮಹಾದೇವಿನೂ ಹೇಳ್ತಾಳೆ ಒಂದು ಹಗಲಿ ಒಂದು ರಾತ್ರಿ ಎರಡು ಕಾಲ್ಪವನಿಂದ ನಮ್ಮ ಆಯುಷ್ಯ ಅನ್ನೋ ರಾಶಿ ಅಳದು ಮುಗಿಯಾಕತ್ತೈತಿ ಇವತ್ತು ಬೆಳಗಾತಪ್ಪ ಅಂದ್ರೆ ನಮ್ಮ ಆಯುಷ್ಯದೊಳಗಿಂದ ಒಂದು ರಾತ್ರಿ ಹೋತು ಇವತ್ತು ಕತ್ಲೆ ಆತಪ್ಪ ಅಂತಂದ್ರೆ ನಮ್ಮ ಆಯುಷ್ಯದೊಳಗಿಂದ ಒಂದು ಹಗಲಿ ಹೋತು ನಮಗದು ಗೊತ್ತಾಗವಲ್ತು ಸಣ್ಣಗೆ ಸವಿ ಆಕತ್ತೈತಿ ಅಂದ್ರೆ ಮೈಗೆ ಹಚ್ಚಿಕೊಳ್ಳುವಂತಹ ಸಾಬೂನ ದಿನಾ ಮೈಗೆ ಹೆಚ್ಚಗೋತಿರ್ತೀವಿ ಸಾಬೂನು ಕಂಡೈತೆ ಅಷ್ಟ ಆದ್ರೊಳಗೆ ಖರೀದಂಥದ್ದು ನಮಗೆ ಕಂಡಿಲ್ಲ ಹಂಗೆ ದಿನಕ್ಕೆ 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 ನಮ್ಮ ಆಯುಷ್ಯ ಅನ್ನುವ ರಾಶಿ ಮುಗಿಯಾಕತ್ತೈತಿ ಅದು ಮುಗಿಯೋಕ್ಕಿಂತ ಮೊದಲು ಸಿದ್ಧಾರ್ಡ್ರ್ರು ಹೇಳ್ತಿದ್ರಂತ ಹೊತ್ತು ಮುನಗೋಕ್ಕಿಂತ ಮೊದಲು ಗತ್ತು ಕಾಣಬೇಕಪ್ಪ ಅಂತ ಹೇಳಿಕಾರ ಹೊತ್ತು ಮುನುಗೋದಂದ್ರೆ ಸಾಯೋಕ್ಕಿಂತ ಮೊದಲು ಹೊತ್ತು ಮುಣಗೋದಂದರೆ ಈ ಶರೀರದ ಆಯಸ್ಸು ತೀರೋಕ್ಕಿಂತ ಮೊದಲ ಗತ್ತಂದ್ರೆ ನಿನ್ನ ನೀ ತಿಳ್ಕೊಳ್ಳೋದು ಪರಮಾತ್ಮನೊಳಗೆ ಲೀನವಾಗುವ ದಾರಿಯನ್ನು ಹುಡುಕೋದು ಸಂಸಾರದ ದುಃಖದೊಳಗೆ ಮರಳಿ ಬರದಂಗ ಮಾಡ್ಕೊಳ್ಳೋದು ಇದು ಯಾವಾಗ ಸಾಧ್ಯ ಐತಿ ಸತ್ಸಂಗ ಮಾಡ್ಬೇಕ್ರಿ ಮಹಾತ್ಮರ ಚರಿತ್ರೆಗಳನ್ನು ಕೇಳಬೇಕು ಹೇಳಬೇಕು ಅವರ ಜೀವನದೊಳಗಾದಂಥ ಪವಾಡಗಳನ್ನು ನೆನೆಸಿದೀವಪ್ಪ ಅಂದ್ರೆ ನಮ್ಮ ಜನ್ಮ ಪಾವನ ಆಗತೈತಿ ಎಷ್ಟು ದಿವಸ ಬದುಕಿದ್ರೂ ಸಹಿತ ಈ ಶರೀರ ಒಂದು ದಿವಸ ಹೋಗೋದ ಇಷ್ಟು ಮಾತ್ರ ತಿಳ್ಕೋಬೇಕ್ರಿ ಮಹಿಷಾಸುರ ಸಾವನ ಬ್ಯಾಡಂತ ಅಂತ ಅವ್ರಿಗೆ ಎಷ್ಟೋ ವರ್ಷ ತಪಸ್ಸನ್ನು ಮಾಡಿದರೂ ಸಹಿತ ಅದು ಸಿಗಲಿಲ್ಲ ಅವಾಗ ರಾವಣ ಸಾವನ ಬೇಡ ಅಂತ ಹೇಳಿಕಾರು ಎಷ್ಟೋ ವರ್ಷ ತಪಸ್ಸು ಮಾಡಿದ ಅವಗೂ ಅದು ಸಿಗಲಿಲ್ಲ ಮಧು ಕೈಟವರು ಐ ಮಹಿಷಾಸುರ ಶುಂಭ ನಿಶುಂಭ ಮುಂತಾದ ದೊಡ್ಡ ದೊಡ್ಡ ತಪಸ್ವಿಗಳು ಸಾವು ಬೇಡ ಅಂತ ಅಂಥೇಳ ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಸಹಿತ ಸತ್ತವಾದರು ಚಾಂಗದೇವ ಮಹಾರಾಜರು ಹದಿನಾಲ್ಕು ನೂರು ವರ್ಷ ಬದುಕಿದರು ಆದ್ರೂ ಸಹಿತ ಅವರ ಶರೀರ ಮರಿಯಾಯಿತು ಹೊಸಳ್ಳಿ ಬೂದೀಶ್ವರರು ಎಂಟುನೂರ ಇಪ್ಪತ್ತೈದು ವರ್ಷ ಬದುಕಿದರು ಅವರದು ಶರೀರ ಮರಿ ಆಯಿತು ಮಹಾದೇವ ತಾತನವರು ಮುನ್ನೂರ ಐವತ್ತು ವರ್ಷದಕ್ಕಿಂತ ಹೆಚ್ಚು ಬದುಕಿದರು ಅವರ ಶರೀರವೂ ಮರಿಯಾಯಿತು ಅಂದಮೇಲೆ ಇಲ್ಲಿ ನಾವು ಏನಂತಂದ್ರೆ ಅಂಕಲಿಗೆ ಅಡವ್ಯಪ್ಪಜ್ಜವರು ಎಂಟುನೂರು ವರ್ಷದಕ್ಕಿಂತ ಹೆಚ್ಚು ಬದುಕಿದರು ಅವ್ರ ಶರೀರನೂ ಮಾಯಾಯಿತು ಶರೀರ ಅಶಾಶ್ವತ ಐತಿ ಇಷ್ಟು ಮಾತ್ರ ತಿಳ್ಕೋಬೇಕು ಶರೀರಗಳು ಹೋಗಿದವು ಆದರೆ ಅವರ ಕೀರ್ತಿ ಮಾತ್ರ ಹಂಗೆ ಉಳಿದೈತೆ ಅದಕ್ಕೆ ಶಾಶ್ವತವಾಗಿರೋದು ಒಂದು ಧರ್ಮ ಇನ್ನೊಂದು ಕೀರ್ತಿ ಶರೀರ ಅಲ್ಲ ಇಷ್ಟು ನಾವು ತಿಳ್ಕೊಂಡು ಭಾಳ ಮೆಚ್ಚಬಾರ್ದು ಈ ಶರೀರನ್ನು ಅದನ್ನು ಎಷ್ಟು ಬೇಕೋ ಅಷ್ಟು ಪ್ರೀತಿ ಮಾಡೋದು ಎಷ್ಟು ಬೇಕೋ ಅಷ್ಟು ಅದ್ರ ಮೇಲೆ ನಂಬಿಕೆ ಇಡಬೇಕು ಅದನ್ನು ನಂಬಿಕೆ ಕುಂತೀವಪ್ಪ ಅಂದ್ರೆ ನಮಗೆ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಿ ಎಲ್ಲ ಮಹಾತ್ಮರೂ ಹೇಳ್ಕೊತ ಬಂದಾರ ಹಂಗಾಗಿ ನಾವು ಏನು ಮಾಡೋದಪ್ಪ ಅಂತಂದ್ರೆ ಈ ಶರೀರ ಬಿಟ್ಟು ಹೋಗೋಕ್ಕಿಂತ ಮೊದಲ ಸತ್ಯವನ್ನು ಅರಿತುಕೊಂಡು ಸದ್ಗುರುಪಾದದೊಳಗೆ ಲೀನವಾಗೋದು ಅಂತಹ ಮಹಾತ್ಮರ ದರ್ಶನವನ್ನು ಪಡೆಯೋದು ಮಹಾತ್ಮರ ವಚನಾಮೃತವನ್ನು ಕೇಳೋದು ಮಹಾತ್ಮರ ಹೇಳಿದಂತಹ ಮಾರ್ಗದೊಳಗೆ ನಡೆಯೋದು ಇದನ್ನು ಮಾಡಿದ್ವಿಪ ಅಂದ್ರೆ ನಮ್ಮ ಜನ್ಮ ಏನಾಗತೈತಿಪ ಅಂದ್ರೆ సార్థకాలి హోగైతి ప్రతి ఒబ్రూ అదే హోత బందా భాళ హుషారందర్రీపా భాళ ఇర్రి అస్తిరం ధన సంపదం అస్తిరం యౌవనం అస్తిరం పుత్రధారాధ్యం అస్థిరం జీవితం లోకే ధర్మ కీర్తి ద్వయం స్థిరం అంతూ ನಾ ಗಳಿಸಿದಂಥ ಆಸ್ತಿ ಅಂತಸ್ತು ಸಂಪತ್ತು ಅಸ್ಥಿರ ನನ್ನ ಯೌವನ ಅದು ಅಸ್ಥಿರ ನನ್ನ ಹೆಂಡತಿ ನನ್ನ ಮಕ್ಕಳು ಅದೂ ಅಸ್ಥಿರ ನಾ ಇವತ್ತು ಜೀವಂತಾಗೆ ಅಡ್ಡಾಡಕತ್ತೀನಿ ಅದೂ ಅಸ್ಥಿರ ಅದಕ್ಕೆ ಒಂದು ಸ್ಥಿರ ಐತಿ ಯಾವುದಪ್ಪ ಅಂದ್ರೆ ಒಂದು ಧರ್ಮ ಇನ್ನೊಂದು ಕೀರ್ತಿ ಸಿದ್ಧಾರ್ಡ ಹಂತಿಕ ನವಲಗುಂದ ನಾಗಲಿಂಗಜ್ಜವ್ರು ಬಂದಾಗ ಒಂದು ವಸ್ತ್ರ ತಂದ ಸಿದ್ಧಾರ್ಡ್ರ ಹೆಗಲ ಮೇಲೆ ಹಾಕ್ತಾರೆ ಅದನ್ನು ಸಿದ್ಧಾರ್ಡ್ರ್ ಏನು ಮಾಡಿದ್ರು ಅಂದ್ರೆ ಆರು ತುಂಡ ಮಾಡಿದರು ಒಂದು ತುಂಡನ್ನು ನೀರಾಗಿ ಚೆಲ್ಲಿದರು ಒಂದು ತುಂಡಿಗೆ ಬೆಂಕಿ ಹಚ್ಚಿದರು ಒಂದು ತುಂಡನ್ನು ಆಕಾಶದ ಮೇಲೆ ತೂರಿದರು ಇನ್ನೊಂದು ತುಂಡನ್ನು ಹೋಗಿ ಗಿಡದ ಮೇಲೆ ಇಟ್ಟರು ಇನ್ನೊಂದು ತುಂಡನ್ನು ತೆಗ್ಗ ತಗದ ಮಣ್ಣಾಗ ಮುಚ್ಚಿದ್ರು ಆರನೇ ತುಂಡು ಉಳಿದಿತ್ತಲ್ಲ ಅದನ್ನು ಒಂದ ಲಂಗೋಟಿ ಮಾಡಿ ಹಾಕೊಂಡ್ರಂತ ಹಿಂಗೆ ಮಾಡಿದೋ ಸಿದ್ಧಾರುಡ ಅಂತ ಹೇಳಿಕಾರ ನಾಗಲಿಂಗ ಮಹಾಸ್ವಾಮಿಗಳ ಕೇಳಿದ್ರು ಆವಾಗ ಸಿದ್ಧಾರುಡಪ್ಪಗಳು ಹೇಳಿದ್ರಂತ ಎಪ್ಪ ಪಂಚಮಹಾಭೂತಗಳ ಪಂಚೀಕರಣಗೊಂಡು ಹುಟ್ಟಿದಂಥ ಈ ಶರೀರ ಒಂದು ದಿವಸ ನೀರಿನ ಅಂಶ ನೀರಾಗ ಮಣ್ಣಿನ ಅಂಶ ಮಣ್ಣಾಗ ಅಗ್ನಿ ಅಂಶ ಅಗ್ನಿಯೊಳಗೆ ಗಾಳಿ ಅಂಶ ಗಾಳಿಯೊಳಗೆ ಆಕಾಶದ ಅಂಶ ಆಕಾಶದೊಳಗೆ ಹಂಚಿ ಶರೀರ ಇಲ್ಲದಂಗೆ ಆಗ್ತೈತಿ ಆದರೆ ಈ ಶರೀರದೊಳಗೆ ಇದ್ದಾಗ ಮಾಡಿದಂಥ ಧರ್ಮ ಮತ್ತು ಕೀರ್ತಿ ಇದು ಮಾತ್ರ ಶಾಶ್ವತವಾಗಿ ಉಳಿತೈತಿ ಶರೀರ ಹೋಗತೈತಿ ಆದರೆ ಸಿದ್ಧಾರುಢ ಅನ್ನುವಂಥ ನಾಮ ಅಜರಾಮರವಾಗಿ ಉಳಿತೈತೆಪ್ಪಾ ಅಂತ ಹೇಳಿದ್ರಂತ ನೋಡ್ರಿ ಹಿಂಗ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಚರಿತ್ರವನ್ನು ನಾವೆಲ್ಲರೂ ಸಹಿತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಕತ್ತೀವಿ ಗರಗದ ಮಡಿವಾಳೇಶ್ವರರು ಅಂತಂದ್ರೆ ಸಾಮಾನ್ಯರಲ್ಲ ಅಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ನೆನೆಸ್ಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ನಾವು ಅಂಥೇಳ ನಾನು ನಿಮಗೆ ಮ್ಯಾಲಿಂದ ಮ್ಯಾಲ ಹೇಳಾಕತ್ತೀನಿ ತಿಳಿಯಾಯಿತು ಮನವು ಸುಕ್ಷೇತ್ರವಾಯಿತು ಗ್ರಾಮ ನಿನ್ನಿಂದ ಬೆಳಗುತಿಹುದು ಬಸವತತ್ವಗನವು ಕೃಪೆಯಾಗು ಗುರುವೇ ನೀ ತಂದೆ ಅಂತ ಹೇಳಿಕಾರ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಎಷ್ಟು ಚಂದ ಗುಣಗಾನಗೈದರಂತೆ ಸಪ್ತ ವರ್ಣದೊಂದಿಗೆ ಇನ್ನೊಂದು ವರ್ಣವೆಂದು ಆಪ್ತ ಶಿಷ್ಯವೀರ ಪೂರೈಸಿದನು ಅಷ್ಟಾವರಣದಿಂದ ಕೃಪೆಯಾಗೂ ಗುರುವೆ ನೀಯನ್ನು ತಂದೆ ಅಂತ ಹೇಳಿಕಾರ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಬಹಳ ಸುಂದರವಾಗಿ ಗುಣಗಾನಗೈದರು ನಮಗ ಗರಗ ಕ್ಷೇತ್ರಕ್ಕೆ ಹೋಗಾಕ ಆಗದಿದ್ರೂ ಸಹಿತ ನಮ್ಮ ಮನೆಯೊಳಗ ಕುಂತಾದರೂ ಸಹಿತ ಆ ಮಡಿವಾಳೇಶ್ವರ ಮಹಾಸ್ವಾಮಿಯ ಚರಿತ್ರವನ್ನು ಕೇಳಿದು ಅಂದ್ರೆ ಗರಗ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿದಷ್ಟ ಪುಣ್ಯ ಯಾರಿಗೆ ಈ ಒಂದು ಮಡಿವಾಳೇಶ್ವರ ಮಹಾಸ್ವಾಮಿಯ ಚರಿತ್ರವನ್ನು ಕೇಳಿದ್ರೆ ಆನಂದ ಆಗಕತ್ತೈತಲ್ಲ ಅವ್ರ ಮ್ಯಾಲ ಅವನ ಕೃಪಾ ಇದ್ದಂಗನ ಅವನ ಕೃಪಾ ಇದ್ದಲ್ಯ ತನ್ನ ಚರಿತ್ರವನ್ನು ನಮಗೆ ಹೇಳಾಕತ್ತಾನ ಅವನ ಕೃಪಾ ಇದ್ದಲ್ಯ ನಮ್ಮನ್ನು ಉದ್ಧಾರ ಅಂತ ತಿಳ್ಕೊಬೇಕ್ರಿ ಬೇರೆ ದೇಶದೊಳಗೂ ಇರ್ತೀರಿ ಎಲ್ಲೋ ಒಂದು ಹಳ್ಳಿ ಆಗಿರ್ತೀವ್ರಿ ಹೊಲದಾಗಿರ್ತೀವ್ರಿ ಮನೆಯಾಗಿರ್ತೀರಿ ಆದ್ರೂ ಸಹಿತ ಈ ಪವಿತ್ರವಾದಂತಹ ಒಂದು ಚರಿತ್ರವನ್ನು ಕೇಳುವಾಗ ಮೈ ಪುಳಕಿತವಾಗತೈತಿ ಮೈ ಮೇಲಿನ ಮುಳ್ಳ ನೆಟ್ಟಗಾಗತ್ತವು ಕಣ್ಣಾಗ ನೀರು ತುಂಬಿ ಬಂದಂಗೆ ಆಗತೈತೆ ಅಂದ್ರೆ ತಿಳ್ಕೊಂಬಿಡ್ಬೇಕು ಏನಂದ್ರೆ ಮಡಿವಾಳೇಶ್ವರ ಮಹಾಸ್ವಾಮಿಯ ಆಶೀರ್ವಾದ ನಮಗೆ ಆಗ ಅಂತ ಹೇಳಿ ಕೊರಡು ಕೊನರುವುದು ಬಲು ಬರಡು ಹಯನಾಗುವುದು ಕುರುಡಂಗೆ ಕಣ್ಣು ಬಹುದೋ ನಿನ್ನೊಲುಮೆ ಎಂದರಿದೇನೈ ಗುರುವಿ ಕೃಪೆಯಾಗು ಅಂಥೇಳಿ ಮಡಿವಾಳೇಶ್ವರ ಮಹಾಸ್ವಾಮಿ ಆಶೀರ್ವಾದ ಆತಪ ಅಂದ್ರ ಒಣಗಿದ ಗಿಡ ಚಿಗುರ್ತೈತಿ ಗೊಡ್ಡ ಎಮ್ಮಿ ಹಿಂಡತೈತಿ ಕುರುಡ ಜಗತ್ ವೈಚಿತ್ರ್ಯವನ್ನು ನೋಡ್ತಾನೆ ಕುಂಟ ಪರ್ವತವನ್ನು ಏರ್ತಾನೆ ಇದರೊಳಗೆ ಯಾವ ಸಮಸ್ಯೆಯೂ ಇಲ್ಲ ಗರಗದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳಿದ್ದಾಗ ಅನೇಕ ಲೀಲಿಗಳನ್ನು ಮಾಡಿದರು ಕ್ಷಣ ಕ್ಷಣಕ್ಕೊಂದು ಹೆಜ್ಜೆ ಹೆಜ್ಜೆಗೊಂದು ಸುಂದರವಾದ ಪವಾಡವನ್ನು ಮಾಡಿದರು ಅವರು ನುಡಿದಂತಹ ಮಾತನ ವೇದವಾಗಿತ್ತು ಓದಿದ್ದೇ ಹಾದಿಯಾಯಿತು ಊರಿದ್ದೇ ಊರಾಯಿತು ನಿಂತದ್ದೇ ನೆಲೆಯಾಯಿತು ಗರಗವೇ ಸ್ಥಿರವಾಯಿತು ಅಂತ ಹೇಳ್ತಾರೆ ಪುಣ್ಯಕ್ಷೇತ್ರ ಗರಗದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಬಂದು ನೆಲೆಸಿದಾರ ಬೆಳಗಾವಿ ಜಿಲ್ಲಾ ಸಮದತ್ತಿ ಗುರುಲು ಗುರುಲಹಸೂರ್ ಅನ್ನುವಂಥ ಒಂದು ಗ್ರಾಮ ಆ ಗ್ರಾಮದೊಳಗೆ ದ್ಯಾಮಣ್ಣ ಅಂತ ಹೇಳಕ್ಯಾರ ಒಬ್ಬ ಪಂಚಾಳರಾವ ಗೃಹಸ್ಥ ವಾಸ ಮಾಡಿದ್ದ ಬಡಿಗೆತನವನ್ನು ಮಾಡುತ್ತಿದ್ದ ಕಟ್ಟಿಗೆ ಒಳಗೆ ಏನು ಬೇಕಾದಂತಹ ಸುಂದರವಾದಂತಹ ವಸ್ತುಗಳನ್ನು ತಯಾರು ಮಾಡುವ ಕೌಶಲ್ಯ ಅವು ಕರಗತವಾಗಿತ್ತು ಮತ್ತು ಗರಗದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳಂಥೇಳಿ ಪುಣ್ಯಾತ್ಮರ ನೆಲೆಸಿದರು ಅವರು ಭಾಳ ದೊಡ್ಡವರದರು ಅಂಥೇಳಿ ಕಾರ್ ಆ ಬಡಿಗರ್ ದ್ಯಾಮನ್ಗೆ ಸುದ್ದಿ ಮುಟ್ಟಿತ್ತು ಒಂದು ದಿವಸ ಗರ್ಗಕ್ಕೆ ಹೋಗಿ ಮಡಿವಾಳೇಶ್ವರ ಆಶೀರ್ವಾದ ತಗೊಂಡು ಬರ್ಬೇಕಂಥೇಳಿ ವಯಸ್ಸಾಗಿತ್ತು ದ್ಯಾಮಗ ಎಂಬತ್ತು ವರ್ಷ ವಯಸ್ಸಾಗಿತ್ತು ಆವಾಗ ಗರ್ಗಕ್ಕೆ ಬಂದ ಮಡಿವಾಳೇಶ್ವರ ಮಹಾಸ್ವಾಮಿಗಳದು ಒಂದ ಸ್ವಭಾವ ಹೆಂಗಿತ್ತಂದ್ರೆ ಯಾರ ಭಕ್ತರು ಬಂದರೂ ಸಹಿತ ಅವ್ರನ್ನ ಕೇಳ್ತಿದ್ರು ಅವರು ನೀ ಏನು ಮಾಡ್ತೀಪ ನಾ ಯಪ್ಪ ಕುಂಬಾರ ಅದೇನಂದ್ರೆ ಒಂದು ಗಡಿಗೆ ತಂದಿಲ್ಲಿ ಮಠಕ್ಕೆ ಇಡಪ ಅಂಥೇಳ್ರು ಯಪ್ಪಾ ನಾ ರೈತರಾಮದೇನಪ್ಪ ನೀವು ಬೆಳೆದಿದ್ದೊಂದಿಷ್ಟು ಕಾಳು ತಂದಿಡೀ ಇಲ್ಲಿ ಮಠದಾಗ ಅನ್ನೋದು ಹಿಂಗೆ ಅಲ್ಲಿ ಬಂದಂಥ ದವಸ ಧಾನ್ಯಗಳನ್ನು ಅಲ್ಲಿಟ್ಟಂಥ ಸಾಮಾನುಗಳನ್ನು ಏನು ಮಾಡ್ತಿದ್ರು ಅಂದರೆ ಯಾ ಬಡವ ಭಕ್ತರು ಬರ್ತಾರಲ್ಲ ಆ ಬಡವರಿಗೆ ಅದನ್ನು ಹಂಚಿ ಕಳಿಸಿ ಬಿಡ್ತಿದ್ರು ತಾವು ಒಂದು ಕಾಳು ಇಟ್ಕೊತಿಲ್ಲ ಒಂದು ವಸ್ತು ಇಟ್ಕೊತ್ರಿಕ್ಕಿಲ್ಲ ಬಡವರಿಗೆ ಕೊಟ್ಟು ಕಳಿಸಿಬಿಡ್ತಿದ್ರು ಗಂಟೆಪ್ಪಗಂತಿದ್ದ್ರಂತ ಲೇ ಗಂಟ್ಯಾ ಧರ್ಮ ಅಂದರೆ ಏನು ಗೊತ್ತೈತನ ಇದ್ದವ್ರ ಕಡೆಯಿಂದ ಇಸ್ಕೊಂಡು ಇಲ್ಲದವ್ರಿಗೆ ಕೊಡೋದೈತಲ ಇದು ಒಂದು ಧರ್ಮ ಪಾಮಗಣ ಅಂತಿದ್ರಂತ ನೋಡ್ರಿ ಎಷ್ಟು ಚಂದ ಹೇಳಿದ್ರೆ ಇದ್ದವ್ರ ಕಡೆಯಿಂದ ಇಸ್ಕೊಂಡ ಇಲ್ಲದವ್ರಿಗೆ ಕೊಟ್ರ ಅದು ಒಂದು ಧರ್ಮನಲ್ಲಿ ಅಂತಿದ್ರಂತ ನೋಡ್ರಿ ಹಂಗೆ ಆ ದ್ಯಾಮ ಬಡಿಯರು ಬಂದ ಮಡಿವಾಳ ಮಡಿವಾಳಜ್ಜವ್ರಂತಾರು ಯಾರಣಿ ಅಂತ ಕೇಳಿದ್ರ ಅವನು ಯಪ್ಪ ನಾವೊಬ್ಬ ಬಡಿಯಾರಿ ಅಂತಂದ ನಿನ್ನೂರು ಯಾವುದು ನಿನ್ನ ಹೆಸರು ಏನು ಅಂತ ಕೇಳಿದರು ನನ್ನೂರ ಗುರ್ಲು ಹೆಸರು ರೀ ನನ್ನ ಹೆಸರು ರೀ ಅಂದ ನಿನ್ನ ಉದ್ಯೋಗ ಏನಪ್ಪ ಅಂತ ಕೇಳಿದರು ಅಪ್ಪಾ ನಾ ಬಡಿಗೆ ತನ ಮಾಡ್ತೀನಿ ಬೇಕಾದ ವಸ್ತುಗಳನ್ನು ಮಾಡ್ತೀನಿ ಅಂದ ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳಂದರು ನಿನಗೆ ಕಟ್ಟಿಗೆಯಿಂದ ತಂಬಿಗೆ ತಯಾರು ಮಾಡಲ್ಲ ಬರ್ಬೋದೇನಪಾ ಅಂತ ಕೇಳಿದ್ರು ಸ್ವಾಮಿ ಬರ್ತೈತ್ರಿ ಅಂತಂದ ಹಾಗಾದರೆ ಕಟ್ಟಿಗೆಯಿಂದ ಒಂದು ಉತ್ತಮ ತಂಬಿಗೆಯನ್ನು ತಯಾರಿಸಿ ನನಗೆ ಒಪ್ಪಿಸುವೆಯಾ ಅಂತ ಕೇಳಿದರು ಕಟ್ಟಿಗೆಯೊಳಗೆ ಒಂದು ತಂಬಿಗೆಯನ್ನು ತಯಾರು ಮಾಡಿ ನನಗೆ ಮುಟ್ಟಿಸ್ತೀನಪ್ಪ ಅಂತ ಕೇಳಿದರು ದ್ಯಾಮನ್ನ ಸ್ವಲ್ಪ ವಿಚಾರ ಮಾಡಿದ ವಿಚಾರ ಮಾಡ ಅಂದ ಅಪ್ಪ ಗುರುವಿನನತಿಯಂತೆ ತಂಬಿಗೆಯನ್ನೇನೋ ತಯಾರಿಸುವೆ ತಯಾರಿಸಿದ ನಂತರ ಗುರು ಸನ್ನಿಧಿಗೂ ಅರ್ಪಿಸುವೆ ಆ ಆದರೆ ಅಂದ ಆವಾಗ ಮಾಡಿ ವಾಳಜ್ಜವ್ರಂದರು ಆದರೆ ಅಂದ್ರಂತ ಸಂಕೋಚ ಯಾಕೆ ಮಾಡತ್ತಿ ಪಾಮಗಣ ಅಂತಂದರು ಹೇಳ್ತಾನೆ ಏನಂದ್ರೆ ದ್ಯಾಮನ್ನ ತಯಾರಿಸಿದ ತಂಬಿಗೆಯನ್ನು ಸನ್ನಿಧಿಗೆ ಮುಟ್ಟುವಷ್ಟರಲ್ಲಿ ಮುಟ್ಟಿಸುವಷ್ಟರಲ್ಲಿ ನನ್ನ ಪ್ರಾಣ ಪಕ್ಷಿ ಹಾರಿದರೆ ಗತಿಯೇನು ಅಂತ ಕೇಳಿದ ವಚನ ಭ್ರಷ್ಟನಾಗಿ ನಾನು ಗುರುದ್ರೋಹಿ ಆಗಾಕಿಲಿ ಅಂತ ತಂದೆ ನನ್ನ ಮಾತು ಅತಿಶಯ ವ್ಯಕ್ತಿಯಾಗಿದ್ದರೆ ಕ್ಷಮಾ ಮಾಡಿರಿ ಆದರೆ ಉದ್ಧರಿಸಿ ಮಾರ್ಗದರ್ಶನ ಮಾಡ್ರಿ ಅಂತಂದ ನೂ ಎಷ್ಟು ಶಾನೆ ಇದ್ದು ನೋಡ್ರಿ ಅದನ್ನೆಲ್ಲ ಕೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳ ನಕ್ರಂತ ಇಲ್ಲ ಇಲ್ಲ ಮಗು ಅಂಜದಿರು ಸಂಕೋಚ ಪಡೆದಿರು ನಿನ್ನಿಂದ ತಯಾರಾದ ಆ ತಂಬಿಗೆಯು ನನ್ನ ಸ್ವಾಧೀನವಾಗುವವರೆಗೆ ನಿನಗೆ ಮರಣವಿಲ್ಲ ತಿಳಿಯಿತೇ ಹೋಗು ಸ್ವಾಮಿಯು ನಿನಗೆ ಕಲ್ಯಾಣ ಮಾಡಲಿ ಅಂತ ಆಶೀರ್ವಾದ ಮಾಡಿಬಿಟ್ಟರು ಬಡಿಗರ ದ್ಯಾಮನ್ಗೆ ಗುರುಳು ಹಸುರದವಾಗ ಸಂತೋಷ ಆತ ಗೆದ್ದಿನ ಅಂದವ ಪರಮಾತ್ಮನಿಂದ ಆಶೀರ್ವಾದ ಅಂತ ಹೇಳಿ ಎಂಬತ್ತು ವರ್ಷ ಆಗಿತ್ತು ಮುಂದೆ ಇಪ್ಪತ್ತು ವರ್ಷ ಆದ್ರೂ ತಂಬಗೆ ತಯಾರು ಮಾಡವಲ್ಲ ಹಂಗೆ ಆ ಒಂದು ಹಿಟ್ಟು ಮಾಡೋದು ಹಿಡಿದು ಒಂದು ಮಾಡೋದು ನೂರು ವರ್ಷ ಆದರೂ ಇವಾಗ ಕಟ್ಟಿಗೆ ತಂಬಗೆ ತಯಾರು ಮಾಡಿದ ತಯಾರು ಮಾಡಿ ಮುಟ್ಟಿಸ್ಬೇಕಂತಾನ ಆದರೆ ಮುಟ್ಟಿಸಿದ್ರೆ ಸಾಯ್ತಿನಲ್ಲ ಅಂತ ಹೇಳಿಕಾರ ಮತ್ತು ಅದನ್ನು ಜಗಲಿ ಇಟ್ಟು ಪೂಜೆ ಮಾಡೋಕತ್ತಿಯೊಳಗನೆ ಮತ್ತಿಪ್ಪತ್ತು ವರ್ಷ ಆಯ್ತು ನೂರ ಇಪ್ಪತ್ತು ವರ್ಷ ಆದ್ರೂ ಸಹಿತ ಅವ ಸಾಯಿಲೆ ಇಲ್ಲ ಆದರೆ ಶರೀರಕ್ಕೆ ಬ್ಯಾನಿ ಚಾಲು ಆಯ್ತು ಕಣ್ಣು ಕಾಣದಂಗೆ ಅದು ಮೈ ನಡಗಾಕತ್ತು ಹಲ್ಲ ಬಿದ್ದು ಅದು ಕಿವಿ ಕೇಳಲಿಲ್ಲ ಎದ್ದು ಕುಂಡ್ರಾಕು ಶಕ್ತಿ ಉಳಿಲಿಲ್ಲ ಹಾಸಿಗೆ ಮೇಲೆ ಮಲ್ಕೊಂಡ ಇನ್ನು ಬದುಕಬಾರ್ದು ಅಂಥೇಳ ಮನುಷ್ಯನೊಳಗೆ ವಿಚಾರ ಮಾಡಿದ ಅವಾಗ ತ ನೆನಪು ಬಂತು ನಲವತ್ತು ವರ್ಷದ ಹಿಂದೆ ಗರಗದ ನಮ್ಮಪ್ಪ ಆಶೀರ್ವಾದ ಮಾಡಿದ್ದನ್ನು ನಾನು ದುರುಪಯೋಗ ತಗೊಂಡು ತಪ್ಪು ಮಾಡಿದ್ದೆ ಅಂಥೇಳಿ ತನ್ನ ಸಂಬಂಧಿಕರಿಗೆ ಊರಾಗಿನವರಿಗೆ ಕರೆದು ಹೇಳ್ತಾನೆ ಏನಂದ್ರೆ ಜಗಲಿ ಮೇಲೆ ಇಟ್ಟಂತಹ ಕಟ್ಟಿಗೆ ತಂಬಿಗೆಯನ್ನು ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಮುಟ್ಟಿಸಿ ಬರ್ರಿಪಾ ಅಂತ ಹೇಳ್ತಾರೆ ಆವಾಗ ಅದನ್ನು ತಂಬಿ ತಗೊಂಡ ಅವ್ರ ಸಂಬಂಧಿಕರು ಊರಾಗಿನವರು ಗರ್ಗಕ್ಕೆ ಬಂದ್ರಂತ ಅದಕ್ಕೆ ಆವಾಗ ಜೀವಗಳ ಕಳಿಸಿ ಅಂತ ಕೇಳಿದ್ರಂಥ ಜೀವಗಳ ಎಷ್ಟು ದಿವಸ ಬದುಕಿದ್ರು ಸಹಿತ ಒಂದು ದಿವಸ ಹೋಗೋದನ್ನ ಇತ್ತಪ್ಪ ನನ್ನ ಶರೀರ ಹೋಗೋದ್ರೊಳಗರೆ ಮುಟ್ಟಿಸ್ತಾನೋ ಇಲ್ಲೋ ಅನ್ನ ಕತ್ತಿದ್ನಿ ಬಂದು ಅಂತ ಅಂಥೇಳಿ ಆ ತಂಬಿಗೆಯನ್ನು ಅವನ ಸಂಬಂಧಿಕರು ಮಡಿವಾಳೇಶ್ವರರ ಕೈಯೊಳಗೆ ಇಡೋದಕ್ಕನ ಉರ್ಲು ಹೊಸೂರನೊಳಗ ಹಾಸಿಗೆ ಮೇಲೆ ಮಲ್ಕೊಂಡಂತಹ ದ್ಯಾಮನ್ನ ಬಡಿಯರ ಅವನ ಪ್ರಾಣ ಪಕ್ಷಿನೂ ಅಂತ ಹೇಳ್ತಾರೆ ಎಂತಹ ಶಕ್ತಿ ಇತ್ತು ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಎಂತಹ ಅಗಾಧ ಲೀಲಾಪುರುಷರು ನಮ್ಮಪ್ಪ ಮಡಿವಾಳಜ್ಜನವರು ಅಂತಹ ಗರ್ಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ